ಒತ್ತಿ ಹುರಿಯುತ್ತಿದೆ ನಮ್ಮ ಮನೆ, ಚಲೋ ದಲಿತ ಶಾಸಕರ ಮನೆ. ನಾಳೆ 9/8/2028 ಶುಕ್ರವಾರ 10 ಗಂಟೆಯಿಂದ 3 ಗಂಟೆಯವರೆಗೆ ಕೋಲಾರ ಜಿಲ್ಲೆಯ ಇಬ್ಬರು ದಲಿತ ಶಾಸಕರ ನಿವಾಸದ ಎದುರುಗಡೆ, ಒಂದು KGF ಶಾಸಕಿಯಾಗಿರುವಂಥ ರೂಪಕಲಾ ಶಶಿಧರ್ ಅವರ ನಿವಾಸದ ಎದುರುಗಡೆ ಎನ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ 10 ಗಂಟೆಯಿಂದ ಆರಂಭ ಆಗುತ್ತೆ. ಅದೇ ರೀತಿ ಬಂಗಾರಪೇಟೆಯ ನಾರಾಯಣ ಸ್ವಾಮಿಯವರ SN ರೆಸಾರ್ಟ್ ಗೇಟ್ನ ಎದುರುಗಡೆ ನಡೆಯುವಂಥ ಪ್ರತಿಭಟನೆಯಲ್ಲಿ ನಾನು ನೇತೃತ್ವ ವಹಿಸಿ ಪಾಲ್ಗೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಜಿಲ್ಲೆಯ ಎಲ್ಲ ದಲಿತ ನಾಯಕರನ್ನು, ಜೊತೆಗೆ ಸಂಘಟನೆಗಳನ್ನು, ಬಣಗಳನ್ನು, ಅಂಬೇಡ್ಕರ್ ಸಂಘಗಳನ್ನು, ಯುವಕರನ್ನು, ಯುವತಿಯರನ್ನು, ನಿಜಕ್ಕೂ ಕೂಡ ನೀವು ನಿಮ್ಮ ಉಳಿವಿನ ಬಗ್ಗೆ ಕಿಂಚಿತ್ತಾದರೂ ಆತ್ಮಾಭಿಮಾನ ಅನ್ನೋದು ಇರೋಕ್ಕೆ ಸಾಧ್ಯ ಆದರೆ ನೀವು ಖಂಡಿತವಾಗಿ ನಾಳೆ ಬಂದಲ್ಲಿ ನಿಮ್ಮ ಪ್ರತಿಭಟನೆಯನ್ನು ತೋರ್ತೀರಿ ಅಂತ ನಾನು ಅವರಿಗೆ ಈ ಕರೆಯನ್ನು ಕೊಡ್ತಾ ಇದ್ದೀನಿ. ಇದು ಕೇವಲ ಯಾರೋ ಒಬ್ಬರಿಗೆ ಇಬ್ಬರಿಗೆಲ್ಲ, ಇಡೀ ದಲಿತ ಸಮುದಾಯಕ್ಕೇ ನಾನು ಈ ಕರೆಯನ್ನು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆಂತಂದರೆ ಅವರಿಗೆ ಏಳಿಗೆಗೋಸ್ಕರ ಮೀಸಲಿಟ್ಟಂಥ ಬಜೆಟಲ್ಲಿ ಮೀಸಲಿಟ್ಟಂಥ 100,000,000,000 ರೂಪಾಯಿಗಳನ್ನು ಅಪಹರಿಸಲಾಗಿದೆ ಆ ಕಾರಣಕ್ಕಾಗಿ. ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಅಲ್ಲ, ಅದಕ್ಕಿಂದೇ ಇದ್ದಂಥ ಸರ್ಕಾರಗಳು ಕೂಡ 256,000 ಕೋಟಿ ರೂಪಾಯಿಗಳಷ್ಟು ಡೈವರ್ಟ್ ಮಾಡಿದ್ವು ಹಣನ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಅದನ್ನೀಗ 39,000 ಕೋಟಿ ಗಡಿಗೆ ತಂದು ನಿಲ್ಲಿಸಿದೆ ಅಂತ ಹೇಳ್ತಾ ಇದ್ದಾರೆ, ಹೇಳಲಾಗ್ತಾ ಇದೆ. ಸೊ ನಾವು ಕೇಳ್ತಾ ಇರೋದು ಇಷ್ಟೇ, ಇಷ್ಟು ಹಣವನ್ನು ಏನು ನೀವು ಸಂವಿಧಾನದ ಇಂಗಿತವನ್ನು ಅರ್ಥ ಮಾಡಿಕೊಳ್ಳದೆ ಯಾವುದೋ ಕೆಲವು ಕಾನೂನುಗಳ ಚಾಪೆ ಕೆಳಗೆ ನುಗ್ಗುವಂಥ ರೀತಿಗಳಿಂದ ನಮ್ಮ ಇಷ್ಟೊಂದು ಬೃಹತ್ ಪಾಲನ್ನು ಅಪಹರಿಸಿದ್ದೀರಿ ನೀವು, ಮತ್ತು ಅದನ್ನು ದಲಿತ ಫಲಾನುಭವಿಗಳೇ ಇಲ್ಲದಂಥ ಸ್ಕೀಮ್ಗಳಲ್ಲಿ ನೀವು ತೊಡಗಿಸಿದ್ದೀರಿ. ಇದು ದೊಡ್ಡ ವಂಚನೆ, ಅದು ಮಹಾ ವಂಚನೆ ಆಗಿದೆ. ಆ ವಂಚನೆಗೆ ನಾವು ಕೇಳ್ತಾ ಇರೋದು ಏನಂತಂದರೆ, ನೀವು 300,000 ಕೋಟಿ ರೂಪಾಯಿಯನ್ನು ಪ್ರತ್ಯೇಕ ಬಜೆಟನ್ನು ಮಂಡಿಸಿ ನಮಗೆ ಹಿಂದೆ ತಂದುಕೊಡಿ, ಅಷ್ಟೇ ನಾನು ಪೂಲ್ ಮಾಡಿ, ಯಾವ ಥರ ಪೂಲ್ ಮಾಡ್ತೀರ ಅದು ನಿಮಗೆ ಬಿಟ್ಟಿದ್ದು. ನಮಗೆ ಬರಬೇಕಾಗಿರೋ ಪಾಲು 300,000 ಕೋಟಿ ರೂಪಾಯಿ ಇದೆ, ಆ 300,000 ಕೋಟಿ ರೂಪಾಯಿಯನ್ನು ಹಿಂದಕ್ಕೆ ತನ್ನಿ, ಮತ್ತು ಅದಕ್ಕೆ ಒಂದು ಪ್ರತ್ಯೇಕ ಇಂಟೀರಿಯಮ್ ಬಜೆಟನ್ನು ಮಂಡಿಸಿ, ಮತ್ತು ಅಷ್ಟು ಹಣವನ್ನು ನಮ್ಮ ಮುಂದಿನ ಮಕ್ಕಳ ಸ್ಮಾರ್ಟ್ ಎಜುಕೇಷನ್ ಬಳಸಿ. ಈಗ ಬಳಸ್ತಾ ಇರೋ ಎಜುಕೇಷನ್ ಅಲ್ಲ, ನೀವು ಕೊಡ್ತಾ ಇರೋ ಎಜುಕೇಷನ್ ಅಲ್ಲ, ಬಿಸಿ ಊಟ ಕೊಡ್ತಾ ಇದ್ದೀರಿ, ತಂಗಳು ಪಠ್ಯ ಕೊಡ್ತಾ ಇದ್ದೀರಿ, ಆ ಥರ ಶಿಕ್ಷಣ ಅಲ್ಲ ನಾವು ಕೇಳ್ತಾ ಇರೋದು, ಸ್ಮಾರ್ಟ್ ಎಜುಕೇಷನ್ ಕೇಳ್ತಾ ಇದ್ದೀವಿ. ಎಷ್ಟೆಲ್ಲವನ್ನು ಕೂಡ ನಾವೇ ಎಜುಕೇಷನ್ಗೆ, ನಮ್ಮ ಮುಂದಿನ ಮಕ್ಕಳ ಎಜುಕೇಷನ್ಗೆ ಬಳಸಿ. ಸ್ಮಾರ್ಟ್ ಎಜುಕೇಷನ್ ಅಂತಂದರೆ ನಿಮಗೆ ದೆಹಲಿಯಲ್ಲಿ ಆಪ್ ಸರ್ಕಾರ ಒಂದು ಎಜುಕೇಷನ್ ಸಿಸ್ಟಮನ್ನು ತಂತು ಸ್ಮಾರ್ಟ್ ಎಜುಕೇಷನ್ ಅಂತ, ಅದರ ಒಂದು ಮಾದರಿಯನ್ನು ನೀವು ಅಲ್ಲಿ, ಅದು ನಗರ ಆಗಿದ್ದರಿಂದ ಸುಲಭ ಆಗಿ ತರೋದಕ್ಕೆ ಇಲ್ಲಿ ಅನೇಕ ಸವಾಲುಗಳಿದೆ, ಆದರೆ ಆ ಮಟ್ಟದ್ದೇ ಆಗಬೇಕಾಗುತ್ತೆ ಇಲ್ಲೂ ಕೂಡ ಅಂಥ ಸ್ಮಾರ್ಟ್ ಎಜುಕೇಷನ್. ಈಗಿರೋಂಥ ಕಿತ್ತೋಗಿರೋ ಅಂಗನವಾಡಿ ಕಟ್ಟಡದಲ್ಲಿ ಇಟ್ಬಿಟ್ಟು ಯಾವಾಗ ಬೀಳುತ್ತೋ ಗೊತ್ತಿಲ್ಲ, ಕಿಷ್ಕಿಂದೆ ಥರ ಇರ್ತದೆ, ಆ ಮುಂದ್ಗಡೆ ದನದ ಕೊಟ್ಟಿಗೆ ಥರ ಇರ್ತದೆ, ಆ ಥರದ್ದಲ್ಲ. ಅದ್ಭುತವಾದಂಥ ರೀತಿಯಲ್ಲಿ ಮಗುವನ್ನು ಅದು ಆಕರ್ಷಿಸಬೇಕು, ಮತ್ತು ಅಲ್ಲಿ ಕಲಿಸುವಂಥ ಪಠ್ಯಗಳನ್ನು ಬದಲಾಯಿಸಬೇಕು. ಮೊದಲನೇದಾಗಿ ಅಲ್ಲಿ ಕಲಿಸ್ತಾ ಇರೋ ಪಠ್ಯಗಳಿದೆಯಲ್ಲ, ಆ ಪಠ್ಯಗಳು 3 ಕಾಸಿಗೂ ಕೂಡ ಪ್ರಯೋಜನಕ್ಕೆ ಬರದೇ ಇರೋಂಥ ಪಠ್ಯಗಳ ಮೂಲಕ ಅವ್ರು ಕಲಿಸ್ತಾ ಇದ್ದಾರೆ. ಹಂಗಂತ ಆ ಪಠ್ಯಗಳನ್ನು ನಾನು ಅಂಗನವಾಡಿಯಿಂದ ಹೇಳಿ ಅಂತ ಹೇಳ್ತಿಲ್ಲ, ಆದರೆ ಅಂಗನವಾಡಿಯಿಂದನೇ ಮಕ್ಕಳಿಗೆ ಒಂದು ದೊಡ್ಡ ರೀತಿಯ 2 ಭಾಷೆಗಳಲ್ಲಿ ಇಂಗ್ಲೀಷ್ ಮತ್ತು ಕನ್ನಡದ ಎಜುಕೇಷನ್ಗೆ ಅದ್ಭುತವಾದ ರೀತಿಯಲ್ಲಿ ಯೋಚಿಸ್ಬೋದು. ಮತ್ತು ಈಗ ಕೊಡ್ತಾ ಇರೋಂಥ 3rd rate ಏನು ಈ ಕಾನ್ವೆಂಟ್ ಎಜುಕೇಷನ್ ಈಗ ಇದೆಯಲ್ಲ, ಚಾಲ್ತಿಯಲ್ಲಿದೆಯಲ್ಲ, ಇಡೀ ಕರ್ನಾಟಕದಲ್ಲಿ 3ನೇ ದರ್ಜೆಯ ಕಾನ್ವೆಂಟ್ ಬಹುತೇಕ ಚಾಲ್ತಿಯಲ್ಲಿರೋದು. ಉತ್ತಮ ಕಾನ್ವೆಂಟ್ಗಳು ನಮ್ಮ ಕೈಯಾಳತೆಗೆ ಸಿಗೋಲ್ಲ, ನಮ್ಮ ಹಣಕ್ಕೆ ಸಿಗೋದಿಲ್ಲ, ನಮ್ಮಿಂದ ತಗೊಳ್ಳೋಕ್ಕೂ ಆಗಲ್ಲ ನಾವು ನಮ್ಮ ವರ್ಗಗಳು. ಆದರೆ ನಮಗೆ ಕೊಡ್ತಾ ಇರೋದು, ನಾವು ಮಕ್ಕಳು ಕೊಡಿಸ್ತಾ ಇರೋದು 3ನೇ ದರ್ಜೆಯ ಕಾನ್ವೆಂಟ್ ಎಜುಕೇಷನ್ನು. ಆ ಥರ ಎಜುಕೇಷನ್ ಕೊಡಿಸ್ಬಾರ್ದು, ಅದಕ್ಕಿಂತಲೂ ಅತ್ಯುನ್ನತವಾದ ಎಜುಕೇಷನ್ನ ಡಿಸೈನ್ ಮಾಡಬೇಕು, ಅದು ಅವ್ರ ಕೆಲಸ. ಸೊ ಇದನ್ನು ನಾವು ಕೇಳ್ತಾ ಇದ್ದೀವಿ. ಮತ್ತು ಇದುವರೆಗೂ ಏನು ಇವರು ಇಷ್ಟುಗೆ ನಾವು ಗ್ಯಾರಂಟಿಗಳಲ್ಲಿ ಬರೀ ದಲಿತ ಫಲಾನುಭವಿಗಳಿಗೆ ಕೊಟ್ಟಿದ್ದೀವಿ, ನಾವೇನು ಮೋಸ ಮಾಡಿಲ್ಲ ಅವ್ರಿಗೆ ಕೊಟ್ಟಿದ್ದೀವಿ ಅಂತಾರೆ, ನೀವು ಶ್ವೇತಪತ್ರ ತರಿ, ಎಷ್ಟು ಕೋಟಿ ತಗೊಂಡಿದ್ದೀರಿ, ಯಾವ್ಯಾವ ವಿಭಾಗಗಳಲ್ಲಿ ಯಾವ್ಯಾವ ದಲಿತ ಫಲಾನುಭವಿಗೆ ನೀವು ಖರ್ಚು ಮಾಡಿದ್ದೀರಿ, ಶ್ವೇತಪತ್ರ ತನ್ನಿ, ಮತ್ತು ಶಾಸನಸಭೆಯಲ್ಲಿ ಚರ್ಚೆಗಿಡಿ ಅಂತ ನಾವು ಒತ್ತಾಯಿಸ್ತಾ ಇದ್ದೀವಿ. ಇದಿಷ್ಟು ನಮ್ಮ ಡಿಮ್ಯಾಂಡ್ಗಳು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಆರಂಭ ಆಗುತ್ತೆ, 3 ಗಂಟೆಗೆ ಮುಗಿಯುತ್ತೆ. ಇದ್ರ ಜೊತೆಗೆ ಹಲವು ಮನವಿ ಪತ್ರಗಳನ್ನು ನಾವು ತಯಾರಿಸ್ತಾ ಇದ್ದೀವಿ. ಇದೆಲ್ಲವೂ ಕೂಡ ಈ ಸಮುದಾಯದ ಜಾಗೃತಿಗೋಸ್ಕರ, ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅಪಹರಣ ಆದರೂ ಕೂಡ ಇನ್ನೂ ಕೂಡ ಮೃತಾವಸ್ಥೆಯಲ್ಲಿರುವಂಥ ಸಮುದಾಯಕ್ಕೆ ಎಚ್ಚರಿಸಬೇಕಾದ ನಮ್ಮ ಕೆಲಸ ಅಂತ ಈ ಕೆಲಸ ಮಾಡ್ತಾ ಇದ್ದೀವಿ.